ಸ್ನೇಹಿತರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಕರ್ನಾಟಕ ಸಿವಿಲ್ ಇಂಜಿನಿಯರ್ ಗೆ ಸ್ವಾಗತ ಇಂದಿನ ಟಾಪಿಕ್ ಇಂಟರ್ವ್ಯೂಸ್ ಸ್ಕೋರ್ ಎಷ್ಟು ಇರ್ತದೆ ಅಂತ ಇದು ತುಂಬಾ ಜನರಿಗೆ ಗೊತ್ತಿದೆ ಸ್ನೇಹಿತರೆ ಇದು ಆದರೆ ಕೆಲವೊಬ್ಬರಿಗೆ ನಿಜವಾಗ್ಲೂ ಇದರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ತುಂಬಾ ಜನ ಕ್ವೆಶ್ಚನ್ ಕಳಿಸಿದ್ದಾರೆ ಇಮೇಲ್ ಅಲ್ಲಿ ಸೋ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ಇಂಟರ್ವ್ಯೂ ಕೆಪಿಎಸ್ಸಿ ಅವರು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ 12.5% ಆಫ್ ಟೋಟಲ್ ರಿಟರ್ನ್ ಮಾರ್ಕ್ಸ್ ಇಸ್ ಇನ್ ಇಂಟರ್ವ್ಯೂ ಮಾರ್ಕ್ಸ್ ಅಂತ ಅಂದರೆ 400 ಮಾರ್ಕ್ಸ್ ಎಕ್ಸಾಮ್ ಮಾರ್ಕ್ಸ್ 400 ಸೋ ಅದರ 12.5% ಅಂದರೆ 50 ಮಾರ್ಕ್ಸ್ ಇಂಟರ್ವ್ಯೂಗೆ ಅವರು ಅಲೋಟ್ ಮಾಡಿದ್ದಾರೆ ಎಇ ಎಕ್ಸಾಮ್ದು ವಾಟರ್ ರಿಸೋರ್ಸ್ ಮತ್ತು ಆ ಎಚ್ ಕೆ ರೀಸನ್ ಅವ್ರದ್ದು ಅಥವಾ ಬೇರೆ ಯಾವುದೇ ಎಕ್ಸಾಮ್ ಆದರೂ ಇಷ್ಟೇ ಮಾರ್ಕ್ಸ್ ಇರ್ತದೆ ಬಟ್ ಕೆ ಎ ಎಸ್ಗೆ ಅವ್ರದ್ದು ಪ್ಯಾಟರ್ನ್ ಡಿಫ್ರೆಂಟ್ ಇದೆ ಅದ್ರ ಬಗ್ಗೆ ನೆಕ್ಸ್ಟ್ ಕೆ ಎ ಎಸ್ ಎಕ್ಸಾಮ್ ಕರೆದಾಗ ಅದ್ರ ಬಗ್ಗೆ ವಿಡಿಯೋ ಮಾಡುವ ಇದು ಜಸ್ಟ್ ಫಾರ್ ಎಇ ಗ್ರೂಪ್ ಬಿ ಪೋಸ್ಟ್ದು 12.5% ಅಂದರೆ 50 ಮಾರ್ಕ್ಸ್ ಸೊ ಫೈನಲ್ ಮಾರ್ಕ್ಸು ಎಷ್ಟಾಗ್ತದೆ ಅಂದರೆ ಎಇ ಎಕ್ಸಾಮ್ದು ಕೆ ಪಿ ಎಸ್ ಸಿದು 450 ಮಾರ್ಕ್ಸ್ ಆಗ್ತದೆ ಟೋಟಲ್ ಆಗಿ ಇದಕ್ಕೆ ನೀವು ಎಷ್ಟು ತೊಗೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕೆಟಗರಿಯ ಕಟ್ ಆಫ್ ಡಿಸೈಡ್ ಆಗ್ತದೆ ಸ್ನೇಹಿತರೆ ಇದು ಎಲ್ಲರಿಗೂ ಗೊತ್ತಾಯಿತು ಅಂತ ತಿಳ್ಕೊಳ್ತೇನೆ ಹೀಗೆ ಇನ್ನೊಂದು ಸರಳವಾದ ಇನ್ನೊಂದು ಡೌಟ್ ಇದೆ ಇದು ಕೂಡ ತುಂಬ ನಮ್ಮ ಸ್ನೇಹಿತರಿಗೆ ಇದ್ರ ಬಗ್ಗೆನೂ ತುಂಬ ಡೌಟ್ ಇದೆ ಅಂದರೆ ಹೊಸದಾಗಿ ಎಕ್ಸಾಮ್ ಬರೀತಾ ಇರೋದ್ರಿಂದ ಅವರಿಗೆ ಪಾಪ ಈ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇರೋದಿಲ್ಲ ಸೊ ಅವರು 1 ವರ್ಷ 2 ವರ್ಷ ಎಕ್ಸ್ಪೀರಿಯೆನ್ಸ್ ಆದರೆ ಅವರಿಗೂ ಎಲ್ಲನೂ ನಾಲೆಜ್ ತನ್ನಿಂದಾನೆ ಬರ್ತದೆ ಸೊ ಅವರಿಗಾಗಿ ಈ ವಿಡಿಯೋ ಮಾಡ್ತಾ ಇರೋದು ಇಷ್ಟು ಸಿಂಪಲ್ ಆಗಿರೋ ವಿಡಿಯೋನೆಲ್ಲ ಮಾಡ್ತಾ ಇದಾರಲ್ಲಪ್ಪ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾರು ಆದರೆ ನಿಜವಾಗ್ಲೂ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಸೊ ಅಂತ ಹೊಸದಾಗಿ ಬರೋ ಕೆ ಪಿ ಎಸ್ ಸಿಗೆ ಬರೋ ಎಕ್ಸಾಮ್ ಬರೀಲಿಕ್ಕೆ ಬರೋ ಸ್ಟೂಡೆಂಟ್ಸ್ಗಾಗಿ ಈ ವಿಡಿಯೋ ಮಾಡ್ತಾ ಇರೋದು ಸೊ 1:3 ಮಾರ್ಕ್ಸ್ ಅಂದ್ರೆ ಏನು ಅಂತ ಕೆಲವೊಬ್ರು ಕೇಳ್ತಾ ಇದ್ರು 1:3 ಅಂದರೆ ಫಾರ್ ಎಕ್ಸಾಂಪಲ್ 1 ಸೀಟ್ ಇದ್ರೆ ನಿಮ್ಮ ಕೆಟಗರಿಯಲ್ಲಿ ಅದಕ್ಕೆ 3 ಜನರನ್ನ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ ಸೊ ಆ 3 ಜನರಿಗೂ ಇಂಟರ್ವ್ಯೂಗೆ ಮಾರ್ಕ್ಸ್ ಕೊಡ್ತಾರೆ ಆ 3 ಜನರ ಮಾರ್ಕ್ಸಲ್ಲಿ ಯಾರ್ದು ಹೈಯೆಸ್ಟ್ ಇದೆ ಅವರಿಗೆ ಸೆಲೆಕ್ಟ್ ಮಾಡ್ತಾರೆ ಅದೇ ಲಿಸ್ಟು 1:1 ಈಗ ನಿಮ್ಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ 10 ಪೋಸ್ಟ್ ಇರ್ತದೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ ಅದಕ್ಕೆ 30 ಜನರನ್ನ ಸೆಲೆಕ್ಟ್ ಮಾಡ್ತಾರೆ ಆ 30 ಜನರಲ್ಲಿ ಅವ್ರದ್ದು ಇಂಟರ್ವ್ಯೂ ಮಾರ್ಕ್ಸ್ ಆ್ಯಡ್ ಮಾಡಿ 10 ಜನರನ್ನ ಫೈನಲ್ ಲಿಸ್ಟಿಗೆ ಕೊಡ್ತಾರೆ ಅದೇ 1:1 ಓಕೆ ಈಗ ನಿಮಗೆ ಅರ್ಥ ಆಗಿರ್ಬೋದು ಇಂಟರ್ವ್ಯೂ ಮಾರ್ಕ್ಸ್ ಎಷ್ಟಿರ್ತದೆ ಇಂಟರ್ವ್ಯೂ ಮಾರ್ಕ್ಸ್ ಯಾಕೆ ಅಷ್ಟಿದೆ ಅಂತ ಎಲ್ಲ ಆ ಮತ್ತೊಂದು ಇದು 1:3 ಅಂದ್ರೆ ಏನು 1:1 ಅಂದ್ರೆ ಏನು ಅಂತ ಇದೆರಡು ಸಿಂಪಲ್ ಆದ ಡೌಟ್ ನಾನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೇನೆ ಇಷ್ಟು